ಫ್ರೆಂಚ್ ಆಟೋ ಉತ್ಪಾದನಾ ಸಂಸ್ಥೆಯಾದ ರೆನಾಲ್ಟ್ ತನ್ನ ಕಾರು ಮಾರಾಟದಲ್ಲಿ ಮಹತ್ವದ ಬದಲಾವಣೆ ಮಾಡಿದ್ದು, ಇತ್ತೀಚೆಗೆ ಬಿಡುಗಡೆಯಾದ ಟ್ರೈಬರ್ ಎಂಟ್ರಿ ಲೆವೆಲ್ ಎಂಪಿಇ ಆವೃತ್ತಿಯು ಹಲವು ಬದಲಾವಣೆಗಳಿಗೆ ಕಾರಣವಾಗಿದೆ. ಹಾಗಾದರೆ ಬಜೆಟ್ ಬೆಲೆಯೊಂದಿಗೆ ಬಿಡುಗಡೆಯಾಗಿರುವ ಟ್ರೈಬರ್ ವಿಶೇಷತೆಗಳೇನು? ಪ್ರತಿಸ್ಪರ್ಧಿ ಕಾರುಗಳಿಗಿಂತ ಟ್ರೈಬರ್ ಏಕೆ ಸ್ಪೆಷಲ್ ಎನ್ನುವ ಪ್ರಶ್ನೆಗಳಿಗೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸದ್ಯ ಮಾರುಕಟ್ಟೆಯಲ್ಲಿ ಮಲ್ಟಿ ಪ್ಯಾಸೆಂಜರ್ ಕಾರುಗಳಿಗೆ ವಿಶೇಷ ಬೇಡಿಕೆ ಇದ್ದು, ವೈಯಕ್ತಿಕ ಮತ್ತು ವಾಣಿಜ್ಯ ಬಳಕೆಗಾಗಿ ಎಂಪಿವಿ ಕಾರುಗಳ ಖರೀದಿ ಹೆಚ್ಚುತ್ತಿದೆ. ಆದರೆ ರೆನಾಲ್ಟ್ ವಿಶೇಷವಾಗಿ ವೈಯಕ್ತಿಕ ಕಾರು ಬಳಕೆದಾರರನ್ನೇ ಗುರಿಯಾಗಿಸಿಕೊಂಡು ಬಜೆಟ್ ಬೆಲೆಯಲ್ಲಿ ಟ್ರೈಬರ್ ಬಿಡುಗಡೆ ಗಳಿಸಿದೆ. ಇದೇ ಕಾರಣಕ್ಕೆ ಹೊಸ ಕಾರು ಬಿಡುಗಡೆಯಾದ ಮೊದಲ ತಿಂಗಳ ಅವಧಿಯಲ್ಲಿ ಹೆಚ್ಚಿನ ಮಟ್ಟದ ಬೇಡಿಕೆ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಬಜೆಟ್ ಬೆಲೆಯಲ್ಲಿ ಟ್ರೈಬರ್ ಬಿಡುಗಡೆಗೊಳಿಸುವ ಮೂಲಕ ಗರಿಷ್ಠ ಬೇಡಿಕೆ ಪೂರೈಸಲು ಯತ್ನಿಸಿರುವ ರೆನಾಲ್ಟ್ ಸಂಸ್ಥೆಯು ಕೈಗೆಟುಕುವ ಬೆಲೆಯಲ್ಲಿ ಕುಟುಂಬ ಸಮೇತರಾಗಿ ಪ್ರಯಾಣಿಸುವುದಕ್ಕೆ ಅತ್ಯುತ್ತಮ ಸೌಲಭ್ಯವುಳ್ಳ ಸಣ್ಣ ಗಾತ್ರದ ಎಂಪಿವಿ ಬಿಡುಗಡೆಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಎನ್ನಬಹುದು. ಎಂಟ್ರಿ ಲೆವೆಲ್ ಎಂಪಿವಿ ಆವೃತ್ತಿಯಾಗಿರುವ ಹೊಸ ಕಾರು ಸಬ್ 4 ಮೀಟರ್ ವಿನ್ಯಾಸದೊಂದಿಗೆ ಮಾರುಕಟ್ಟೆ ಪ್ರವೇಶಿಸಿದ್ದು, ಪ್ರಸ್ತುತ ಮಾರುಕಟ್ಟೆಯಲ್ಲಿರುವ ಕ್ವಿಡ್ CMFA ಪ್ಲಾಟ್ಫಾರ್ಮ್ ಆಧಾರದ ಮೇಲೆಯೇ ಟ್ರೈಬರ್ ಕೂಡ ಅಭಿವೃದ್ಧಿ ಹೊಂದಿದೆ. ಕಾರು ಮಾಲೀಕರು ತಮ್ಮ ಬೇಡಿಕೆಯಂತೆ ಹೊಸ ಕಾರನ್ನು ಮಾಡಿಫೈಗೊಳಿಸಬಹುದಾದ ಸೌಲಭ್ಯವು ಈ ಕಾರಿನಲ್ಲಿದೆ. ರೆನಾಲ್ಟ್ ಸಂಸ್ಥೆಯು ಫೇಸ್ ಲಿಫ್ಟ್ ಕಾರುಗಳ ಚಾರ್ಸಿ ತಂತ್ರಜ್ಞಾನವನ್ನು ಸಂಪೂರ್ಣ ಬದಲಾವಣೆಗೊಳಿಸಿದ್ದು, ಫೇಸ್ ಲಿಫ್ಟ್ ಕ್ವಿಡ್ ಮಾದರಿಯಲ್ಲೇ ಇದೀಗ ಟ್ರೈಬರ್ ಎಂಪಿವಿ ಕಾರನ್ನು ಕೂಡ ಹೊಸ ತಂತ್ರಜ್ಞಾನದಡಿಯಲ್ಲಿ ಅಭಿವೃದ್ಧಿಗೊಳಿಸಿದೆ. ಹೀಗಾಗಿ ಕ್ವಿಡ್ ವಿನ್ಯಾಸವನ್ನೇ ಒತ್ತು ಬಂದಿರುವ ಟ್ರೈಬರ್ನಲ್ಲಿ ವ್ಯವಸ್ಥಿತವಾಗಿ 7 ಸೀಟರ್ ಸೌಲಭ್ಯವನ್ನು ಜೋಡಿಸಲಾಗಿದೆ. ಇನ್ನು ಕಾರಿನ ವಿನ್ಯಾಸದ ಬಗ್ಗೆ ಹೇಳುವುದಾದರೆ, ಮುಂಭಾಗದಲ್ಲಿರುವ ಡಿಸೈನ್ ಮಾದರಿಯು ಹೊಸ ಕಾರಿಗೆ ಹೆಚ್ಚಿನ ಮಟ್ಟದ ಪ್ರೀಮಿಯಂ ಲುಕ್ ನೀಡುವುದರ ಜೊತೆಗೆ ರಗಡ್ ಸ್ಟೈಲ್ ನೀಡುತ್ತದೆ. ಈ ಮೂಲಕ ಎಂಟ್ರಿ ಲೆವೆಲ್ ಕಾರುಗಳಲ್ಲಿ ವಿಭಿನ್ನ ಎನಿಸುವ ಹೊಸ ಕಾರು ತಾಂತ್ರಿಕವಾಗಿ ಕೂಡ ಬಲಿಷ್ಠವಾಗಿದೆ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್, ಎಲ್ಇಡಿ DRS, ಪವರ್ ವಿಂಡೋಗಳು ಕಾರಿನ ಲುಕ್ ಬದಲಿಸಿವೆ. ಸೈಡ್ ಪ್ರೊಫೈಲ್ನಲ್ಲೂ ಕೂಡ ಕಾರು ಖರೀದಿದಾರರನ್ನು ಆಕರ್ಷಿಸುವ ಟ್ರೈಬರ್ ಕಾರು ಬಾಕ್ಸಿ ಡಿಸೈನ್ ಮೂಲಕ ವೀಲ್ ಆರ್ಚ್, ಬ್ಲ್ಯಾಕ್ ಪ್ಲಾಸ್ಟಿಕ್ ಕ್ಲಾಡಿಂಗ್, 15 ಇಂಚಿನ ಅಲಾಯ್ ವೀಲ್ ಆರ್ಚ್ಗೆ ಹೊಂದಿಕೊಂಡಿರುವ ವಿಂಡೋ ಗಾತ್ರವು ಕೂಡ ಗ್ರಾಹಕರನ್ನು ಆಕರ್ಷಿಸುತ್ತದೆ. ಹಾಗೆಯೇ ಕಾರಿನ ಹಿಂಭಾಗದ ಡಿಸೈನ್ ಕೂಡ ಸಂಪೂರ್ಣ ಹೊಸ ವಿನ್ಯಾಸವನ್ನು ಹೊಂದಿದ್ದು, ಸ್ಲಿಕ್ ರ್ಯಾಪ್ ಟೇಲ್ ಗೇಟ್, ರೂಫ್ ಮೌಂಟೆಡ್ ಸ್ಪೈಲರ್, ಇಂಟಿಗ್ರೇಟೆಡ್ ಬ್ರೇಕ್ ಲೈಟ್, ಸ್ಪೋರ್ಟಿ ಬಂಪರ್ ಹಾಗೂ ಸಿಲ್ವರ್ ಕಪ್ ಪ್ಲೇಟ್ ಪಡೆದುಕೊಂಡಿದೆ. ಟ್ರೈಬರ್ ಕಾರು ಹಲವು ಪ್ರೀಮಿಯಂ ಸೌಲಭ್ಯಗಳೊಂದಿಗೆ ಮಾರುಕಟ್ಟೆಯನ್ನು ಪ್ರವೇಶಿಸಿದ್ದು, ಡ್ಯುಯಲ್ ಟೋನ್ ಬಣ್ಣದ ಬ್ಲ್ಯಾಕ್ ಬಿಸ್ ಫಿನಿಶಿಂಗ್ ಇಂಟೀರಿಯರ್ ಹೊಂದಿದೆ. ಡ್ಯಾಶ್ಬೋರ್ಡ್ ತಾಂತ್ರಿಕ ಸೌಲಭ್ಯಗಳು ಅತ್ಯುತ್ತಮ ಆಯ್ಕೆಯನ್ನು ಹೊಂದಿದ್ದು, ಟೀಕ್ ಸಿಲ್ವರ್ ಪ್ಯಾನಲ್ ಸೌಲಭ್ಯವನ್ನು ಹೊಂದಿವೆ. ಹಾಗೆಯೇ 8 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಕೀಲೆಸ್ ಎಂಟ್ರಿ, 3 ಸಾಲಗಳಲ್ಲೂ AC ವೆಂಟ್ಸ್, ಪುಷ್ ಬಟನ್ ಸ್ಟಾರ್ಟ್ ಸ್ಟಾಪ್, ಮೊಬೈಲ್ ಫೋನ್ಸ್ ಚಾರ್ಜ್ ಸಾಕೆಟ್, ರೇರ್ ವಾಶ್ ವೈಪರ್ ಸೇರಿದಂತೆ ಹಲವು ಪ್ರೀಮಿಯಂ ಫೀಚರ್ಗಳನ್ನು ಹೊಂದಿದೆ. ಜೊತೆಗೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, 3.5 ಇಂಚಿನ ಮಲ್ಟಿ ಇನ್ಫಾರ್ಮೇಶನ್ ಡಿಸ್ಪ್ಲೇ, ಗ್ಲೋ ಬಾಕ್ಸ್, ಲೈಟ್ ಕಲರ್ ಸೀಟುಗಳ ಜೊತೆಗೆ ಎಲ್ಲಾ ಆವೃತ್ತಿಗಳಲ್ಲೂ ಸ್ಟ್ಯಾಂಡರ್ಡ್ ಆಗಿ ಆಪಲ್ ಕಾರ್ ಪ್ಲೇ ಮತ್ತು ಆಂಡ್ರಾಯ್ಡ್ ಆಟೋ ಸೌಲಭ್ಯ ನೀಡಿರುವುದು ಕಾರು ಖರೀದಿಯ ಮೌಲ್ಯವನ್ನು ಹೆಚ್ಚಿಸಿದೆ. 7 ಸೀಟರ್ ಮಾದರಿಯಾಗಿರುವ ಟ್ರೈಬರ್ ಕಾರು ದೂರದ ಪ್ರಯಾಣಕ್ಕೆ ಅಷ್ಟಾಗಿ ಅನುಕೂಲಕರವಾಗಿಲ್ಲವಾದರೂ 5 ಜನ ಯಾವುದೇ ತೊಂದರೆ ಇಲ್ಲದೆ ಪ್ರಯಾಣಿಸಬಹುದು. ಇದರಿಂದಾಗಿ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ 3ನೇ ಸಾಲಿನ ಆಸನಗಳನ್ನು ಫೋಲ್ಡ್ ಮಾಡಿ ಲಗೇಜ್ಗಾಗಿ ಹೆಚ್ಚುವರಿ ಬೂಟ್ ಸ್ಪೇಸ್ ಪಡೆದುಕೊಳ್ಳಬಹುದು. 3ನೇ ಸಾಲನ್ನು ಫೋಲ್ಡ್ ಮಾಡಿದಲ್ಲಿ 625 ಲೀಟರ್ನಷ್ಟು ಹೆಚ್ಚಿನ ಸ್ಥಳಾವಕಾಶ ಸಿಗಲಿದೆ. ಇನ್ನು ಕಾರಿನ ಮೇಲಿನ ತೆರಿಗೆ ತಗ್ಗಿಸುವ ಸಂಬಂಧ 4 ಮೀಟರ್ಗಳಿಗಿಂತ ಹೆಚ್ಚು ವಿಸ್ತರಣೆ ಮಾಡದಿರಲು ನಿರ್ಧರಿಸುವ ರೆನಾಲ್ಟ್ 3,990 mm ಉದ್ದ, 1,739 mm ಅಗಲ, 1,637 mm ಎತ್ತರ, 2,636 mm ವೀಲ್ ಬೇಸ್ ಮತ್ತು 182 mm ಗ್ರೌಂಡ್ ಕ್ಲಿಯರೆನ್ಸ್ ನೀಡಿದೆ. CMFA ಪ್ಲಾಟ್ಫಾರ್ಮ್ನಿಂದಾಗಿ ಹೊಸ ಟ್ರೈಬರ್ ಕಾರು 947 kg ತೂಕ ಹೊಂದಿದೆ. ಇದರೊಂದಿಗೆ ಟ್ರೈಬರ್ ಕಾರು RXE, RXL, RXS ಹಾಗೂ RXZ ಎನ್ನುವ 4 ವೇರಿಯಂಟ್ಗಳಲ್ಲಿ ಖರೀದಿಗೆ ಲಭ್ಯವಿದ್ದು, ಬೆಲೆಗಳಿಗೆ ಅನುಕೂಲವಾಗಿ ತಾಂತ್ರಿಕ ಸೌಲಭ್ಯಗಳನ್ನು ನೀಡಲಾಗಿದೆ. ಮೇಲೆ ಹೇಳಲಾದ ಪ್ರೀಮಿಯಂ ಫೀಚರ್ಸ್ಗಳು ಬಹುತೇಕ ಹೈಎಂಡ್ ಮಾದರಿಯಲ್ಲಿ ಖರೀದಿಗೆ ಲಭ್ಯವಿದ್ದು, ಎಂಟ್ರಿ ಲೆವೆಲ್ ಮಾದರಿಯಲ್ಲೂ ಹಲವಾರು ಆಕರ್ಷಕ ಸೌಲಭ್ಯಗಳನ್ನು ನೀಡಲಾಗಿದೆ. ಪ್ರಮುಖವಾಗಿ ಹೊಸ ಸುರಕ್ಷಾ ನಿಯಮಗಳಿಗೆ ಅನುಗುಣವಾಗಿ ಬಿಡುಗಡೆಯಾಗಿರುವ ಟ್ರೈಬರ್ ಕಾರಿನಲ್ಲಿ 4 ಏರ್ಬ್ಯಾಗ್, ABS ಜೊತೆ EBD, ಲೋಡ್ ಲಿಮಿಟರ್ ಅಲರ್ಟ್, ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ, ರೇರ್ ಪಾರ್ಕಿಂಗ್ ಸೆನ್ಸಾರ್, ಸ್ಪೀಡ್ ವಾರ್ನಿಂಗ್, ಪಾದಚಾರಿ ಸುರಕ್ಷಾ ಸೌಲಭ್ಯಗಳನ್ನು ನೀಡಲಾಗಿದೆ. ಇನ್ನು ಕಾರಿನ ಎಂಜಿನ್ ಮತ್ತು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳುವುದಾದರೆ, ಟ್ರೈಬರ್ ಕಾರು 1.0 liter 3-cylinder ಪೆಟ್ರೋಲ್ ಇಂಜಿನ್ ಆಯ್ಕೆಯಲ್ಲಿ ಮಾತ್ರವೇ ಲಭ್ಯವಿದೆ. 5-speed ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಸಹಾಯದೊಂದಿಗೆ 70 BHP ಪವರ್ ಹಾಗೂ 92 Nm ಟಾರ್ಕ್ ಉತ್ಪಾದಿಸುತ್ತದೆ. ಮುಂಬರುವ ದಿನಗಳಲ್ಲಿ ಗ್ರಾಹಕರ ಬೇಡಿಕೆಯ ಮೇರೆಗೆ ಟರ್ಬೋ ಪೆಟ್ರೋಲ್ ಎಂಜಿನ್ ಜೊತೆಗೆ 5-speed ಆಟೋಮೆಟಿಕ್ ಗೇರ್ ಬಾಕ್ಸ್ ನೀಡಲಾಗುವುದು ಎಂದು ಹೇಳಲಾಗಿದೆ. ಮೇಲೆ ಹೇಳಿದಂತೆ ಇದೊಂದು ಬಜೆಟ್ ಬೆಲೆಯ ಅತ್ಯುತ್ತಮ ಕಾರು ಮಾದರಿಯಾಗಿದ್ದು, ಹೊಸ ಕಾರಿನ ಬೆಲೆಯು ಎಕ್ಸ್ಶೋರೂಮ್ ಪ್ರಕಾರ ಆರಂಭಿಕ ಬೆಲೆ 4.95 lakh rupees. ಹೈಎಂಡ್ ಮಾದರಿಯ ಬೆಲೆಯನ್ನು 6.49 lakh ನಿಗದಿಪಡಿಸಲಾಗಿದೆ. ಈ ಮೂಲಕ ಹೊಸ ಕಾರು ಸದ್ಯ ಮಾರುಕಟ್ಟೆಯಲ್ಲಿರುವ ದಟ್ಸನ್ ಗೋ ಪ್ಲಸ್, ಮಾರುತಿ ಸುಜುಕಿ ಎರ್ಟಿಗಾ ಎಂಟ್ರಿ ಲೆವೆಲ್ ಕಾರುಗಳಿಗೆ ಪೈಪೋಟಿ ನೀಡುತ್ತದೆ. ಒಟ್ಟಾರೆಯಾಗಿ ಟ್ರೈಬರ್ ಕಾರು ಅತ್ಯುತ್ತಮ ವೈಯಕ್ತಿಕ ಬಳಕೆಯ ಎಂಪಿವಿ ಕಾರು ಎಂದು ಹೇಳಬಹುದು. ಜೊತೆಗೆ ಕಾರು ಮಾರಾಟದಲ್ಲಿ ಸತತ ಹಿನ್ನಡೆ ಅನುಭವಿಸಿದ್ದ ರೆನಾಲ್ಡ್ ಕಂಪನಿಗೆ ಟ್ರೈಬರ್ ಕಾರು ಚೇತರಿಕೆ ನೀಡುವುದರಲ್ಲಿ ಎರಡು ಮಾತಿಲ್ಲ. ಕನ್ನಡದಲ್ಲಿ ಆಟೋಮೊಬೈಲ್ ನಿಖರ ಮಾಹಿತಿಗಾಗಿ ಟ್ರೈಸ್ಪಾರ್ಕ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.